ಬೆಂಗಳೂರಿನಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ನಡೆದಿದೆ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಲಕ್ಷ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದಾರೆ ಮಾಧುನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ರಾತ್ರಿ ಕಳ್ಳತನ ನಡೆದಿದೆ ಪದ್ಮಾ ಜ್ಯುವೆಲರಿ ಶಾಪ್ನಲ್ಲಿ ಗನ್ ತೋರಿಸಿ ದರೋಡೆಯನ್ನ ಮಾಡಿದ್ದಾರೆ ಖತನ ಕಳ್ಳರು ಓರ್ವ ಬೈಕ್ ಬಳಿ ಮತ್ತೋರ್ವ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ ಹಾಕಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಚಾಲಾಕಿ ಕಳ್ಳರು ಇನ್ನೊಬ್ಬ ಚೀಲದಲ್ಲಿ ಚಿನ್ನಾಭರಣಗಳನ್ನ ತುಂಬ್ತಾ ಇರ್ತಾನೆ ಖದಿಮಾ ಮೂವತ್ತು ಸೆಕೆಂಡ್ಗಳಲ್ಲಿ ಏಳ್ನೂರ ಐವತ್ತು ಗ್ರಾಮ್ಗೂ ಹೆಚ್ಚು ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಚಾಲಾಕಿ ಕಳ್ಳರು ದರೋಡೆಯಾದ ಚಿನ್ನದ ಅಂದಾಜು ಮೌಲ್ಯ ಐವತ್ತೈದರಿಂದ ಅರವತ್ತು ಲಕ್ಷ ರೂಪಾಯಿಯಾಗಿದ್ದು ಮೂವರು ಖತರ್ನಾಕ್ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಒಟ್ಟಾರಿಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆಯನ್ನ ಮಾಡಿದ್ದಾರೆ ಕಿಲಾಡಿ ಕಳ್ಳರು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಲಕ್ಷ ಮೌಲ್ಯದ ಚಿನ್ನವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಏನು ಕಳ್ಳರ ಕೈ ಚಳಕದ ಪ್ಲಾನ್ ಅನ್ನ ನೀವು ಕೂಡ ವಿಸ್ತಾರ ನ್ಯೂಸ್ ನಲ್ಲಿ ಗಮನಿಸ್ತಾ ಇರ್ಬೋದು ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ರಾತ್ರಿ ಈ ಘಟನೆ ನಡೆದಿದೆ ಪದ್ಮ ಜ್ಯುವೆಲರಿ ಶಾಪ್ ನಲ್ಲಿ ಗನ್ ತೋರಿಸಿ ದರೋಡೆಯನ್ನ ಮಾಡಿದ್ದಾರೆ ಖದರ್ನಾಥ್ ಕಳ್ಳರು ಗೊತ್ತಾಗಿದೆ ಒಂಬತ್ತು ಕಾಲ್ಗೆ ಇದು ಆಗಿರೋದು ನೈನ್ ಹಾಂ ಇಬ್ರು ಬಂದಿದ್ರು ಒಳಗಡೆ ಒಬ್ರು ಹತ್ರ ಗನ್ ಇತ್ತು ಇನ್ನೊಬ್ಬರು ಹತ್ರ ಚೀಲ ಇಟ್ಕೊಂಡು ಬಂದಿದ್ರು ಆಚೆ ಗಾಡಿಯಿಂದ ಬಂದಿದ್ರು ಒಬ್ರು ಅವ್ರಿಗೆ ಹತ್ತಿಸ್ಕೊಂಡು ಹೌದು ಹಾಂ ಸರ್ ಕೆ ಯಾವುದು ರೆಡ್ ಕಲರ್ ಇತ್ತು ರೆಡ್ ರೆಡ್ ಕಲರ್ ಕೆ ಟಿ ಎಂ ಇತ್ತು ಅವ್ರು ನಮ್ಮ ಬಾವ ಊರಿಗೆ ಹೋಗಿದ್ದಾರೆ ಪದಮಂತ ಹೆಸರು ಅವ್ರದು ಅವ್ರ ಮಗ ಇದಾರೆ ಇಲ್ಲಿ ರಾಹುಲ್ ಅಂತ ಹೌದು ಒಬ್ಬ ಒಬ್ಬ ಕನ್ನಡ ಮಾತಾಡಿದ್ರು ಒಳಗಡೆ ಬಂದ ಮೇಲೆ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ರು ಇನ್ನೊಬ್ಬ ಅದು ಖರ್ಚಿ ಕಟ್ಕೊಂಡಿದ್ದಾರೆ ಮಗಗೆ ಆಮೇಲೆ ಮೇಲೆ ಒಂದು ಟಾಫಿ ತರ ಹಾಕೊಂಡಿದ್ರು ಆ ತರ ಇದ್ರು ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರತ್ ಜ್ಯುವೆಲರಿ ಶಾಪ್ ನಿಂದಲೇ ವಾಕ್ ನಡೆಸಿದ್ದಾರೆ ಬನ್ನಿ ನೋಡೋಣ ನುಗ್ಗಿ ಗನ್ನ ತೋರಿಸಿ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭಾರಗಳನ್ನ ದೋಚಿರುವಂತಹ ಒಂದು ಘಟನೆ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಲಕ್ಷ್ಮೀಪುರ ರಸ್ತೆಯಲ್ಲಿ ಬಳಿ ಇರುವಂತಹ ದೊಂಬರಹಳ್ಳಿ ಬಳಿ ನಡೆದಿದೆ ನಾನೀಗ ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೀನಿ ನಿಮಗೆ ನೀವು ಗಮನಿಸ್ತಾ ಇರಬಹುದು ಇದು ಪದಮ್ ಜುವೆಲರ್ಸ್ ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ದೊಂಬರಹಳ್ಳಿ ವಿಲೇಜ್ ಅಲ್ಲಿ ಬಳಿ ಇರುವಂತಹ ಇದು ಪದಂ ಜುವೆಲರ್ಸ್ ಅಂಗಡಿ ಪದಮ್ ಎನ್ನುವರಿಗೆ ಸೇರಿದಂತಹ ಈ ಅಂಗಡಿಯಲ್ಲಿ ಸುಮಾರು ಒಂಬತ್ತು ಗಂಟೆಯ ಸುಮಾರಿಗೆ ಬಂದಂತಹ ಮೂರು ಜನ ಆರೋಪಿಗಳು ಏಕಾಏಕಿ ಬಂದು ಒಬ್ಬ ಬೈಕ್ ನಲ್ಲಿ ಹೊರಗಡೆ ಇರ್ತಾನೆ ಇನ್ನಿಬ್ಬರು ಬಂದು ಒಬ್ಬ ಗನ್ನನ್ನು ತೋರಿಸಿ ಇನ್ನೊಬ್ಬ ಒಂದು ಬ್ಯಾಗ್ನಲ್ಲಿ ಒಟ್ಟು ಆರು ಟ್ರೇಗಳಲ್ಲಿದ್ದಂತಹ ಚಿನ್ನಾಭರಣಗಳನ್ನು ದೋಚಿಕೊಂಡು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಸಂಪೂರ್ಣ ಕೆಲಸವನ್ನು ಮುಗಿಸಿ ಈ ಜಾಗದಿಂದ ತೆರಳುತ್ತಾರೆ ಇನ್ನು ಕೆ ಟಿ ಎಮ್ ಬೈಕ್ನಲ್ಲಿ ಬಂದಂತಹ ಇವರು ನಂಬರ್ ಪ್ಲೇಟನ್ನು ಅನ್ನು ಕಾಣದೇ ಇರೋ ರೀತಿಯಲ್ಲಿ ಸಂಪೂರ್ಣವಾಗಿ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಸುತ್ಕೊಂಡಿದಿರುವಂತಹ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ ಇನ್ನು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಒಂದಿಷ್ಟು ಆ ಚಿನ್ನಾಭರಣಗಳನ್ನು ದೋಚಿರುವಂತಹ ಘಟನೆ ನಡೆದಿದೆ ಇನ್ನು ಈ ಅಂಗಡಿಯ ಮಾಲೀಕರಾಗಿರುವಂತಹ ಅವರ ಆಪ್ತರಾಗಿರುವಂತಹ ಸುರೇಶ್ ಅವರು ಜೊತೆಗೆ ಜೊತೆಗಿದ್ದಾರೆ ನಾನು ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸರ್ ಈ ಘಟನೆ ಎಷ್ಟೊತ್ತಿಗೆ ಆಯಿತು ನಿಮಗೆ ಯಾವ ಸಮಯದಲ್ಲಿ ಗೊತ್ತಾಯಿತು ಸರ್ ಸರ್ ಇದು ಒಂಬತ್ತು ಕಾಲದ ಘಟನೆ ಆಗಿದೆ ನಮಗೆ ಒಂಬತ್ತು ವರ್ಷಕ್ಕೆ ಸುಮಾರು ಗೊತ್ತಾಗಿದೆ ಇದು ಎಷ್ಟು ಜನ ಬಂದಿದ್ರು ಏನೇನು ಮಾಡಿದ್ರು ಸರ್ ಸರ್ ಮೂರು ಜನ ಬಂದಿದ್ರು ಒಬ್ಬರು ಗಾಡಿ ಮೇಲೆ ಬೈಕ್ ಮೇಲೆ ಇದ್ರು ಇನ್ನು ಇಬ್ಬರು ಬಂದು ಒಳಗಡೆ ಬಂದು ಗನ್ ತೋರಿಸಿ ಅವರೇ ಗೋಣೆ ಚಿಲದಲ್ಲಿ ತುಂಬ ತೊಗೊಂಡೋಗಿದ್ದಾರೆ ಸರ್ ಯಾವ್ಯಾವ ಥರದ ವಸ್ತುಗಳು ಏನೇನು ವಸ್ತುಗಳನ್ನು ತೆಗೆದುಕೊಂಡೋಗಿದ್ದಾರೆ ಚೈನ್ದು ಮೂರು ಬಾಕ್ಸ್ ರಿಂಗ್ದು ಎರಡು ಬಾಕ್ಸ್ ತೊಗೊಂಡೋಗಿದ್ದಾರೆ ಸರ್ ಸಿಕ್ಸ್ ಬಾಕ್ಸ್ ಟೋಟಲಿ ಒಟ್ಟು ಎಷ್ಟು ಮೌಲ್ಯ ಆಗ್ಬೋದು ಸರ್ ಸರ್ ಐವತ್ತೈದು ಲಕ್ಷ ಬೆಲೆ ಬಾಳೆ ಸುಮಾರು ಇದಿಷ್ಟು ಪದಮರ ಆಪ್ತರಾಗಿರುವಂತಹ ಸುರೇಶ್ ಅವರ ಮಾತುಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾದ ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಮುಂದುವರೆಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆಗೆ ಶರತ್ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ